ಎಂಟನೆಯ ತರಗತಿಯ ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು ಎಂಟನೆಯ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 17 ನಕ್ಷತ್ರಗಳು ಮತ್ತು ಸೌರಮಂಡಲ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ನಾವು ಮೊದಲ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಈ ಕೆಳಗಿನವುಗಳಲ್ಲಿ ಯಾವುದು ಸೌರಮಂಡಲದ ಸದಸ್ಯ ಅಲ್ಲ? ಕ್ಷುದ್ರ ಗ್ರಹ, ಉಪಗ್ರಹ, ನಕ್ಷತ್ರಪುಂಜ, ಧೂಮಕೇತು. ಸರಿಯಾದ ಉತ್ತರ ನಕ್ಷತ್ರಪುಂಜ. ಇನ್ನು ಎರಡನೆಯ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹವಾಗಿಲ್ಲ? ಸಿರಿಯಸ್, ಬುಧ, ಶನಿ, ಭೂಮಿ. ಸರಿಯಾದಂತಹ ಉತ್ತರ ಸಿರಿಯಸ್. ಮೂರನೆಯ ಪ್ರಶ್ನೆ, ಚಂದ್ರನ ಬಿಂಬಾವಸ್ಥೆಗಳು ಸಂಭವಿಸಲು ಕಾರಣ? ಬೆಳಕನ್ನು ಪ್ರತಿಫಲಿಸುವ ಚಂದ್ರನ ಸ್ವಲ್ಪ ಭಾಗ ಮಾತ್ರ ನಮಗೆ ಕಾಣಿಸುತ್ತದೆ. ಚಂದ್ರನಿಂದ ನಮ್ಮ ದೂರ ನಿರಂತರ ಬದಲಾಗುವುದು. ಚಂದ್ರನ ಮೇಲ್ಮೈನ ಸ್ವಲ್ಪ ಭಾಗವು ಭೂಮಿಯ ನೆರಳು ಮರೆಮಾಚುವುದು. ಚಂದ್ರನ ವಾತಾವರಣದ ದಟ್ಟತೆಯು ಸ್ಥಿರ ಇಲ್ಲದಿರುವುದು. ಉತ್ತರ, ಬೆಳಕನ್ನು ಪ್ರತಿಫಲಿಸುವ ಚಂದ್ರನ ಸ್ವಲ್ಪ ಭಾಗ ಮಾತ್ರ ನಮಗೆ ಗೋಚರಿಸುತ್ತದೆ ಅಥವಾ ಕಾಣಿಸುವುದು. ಪ್ರಶ್ನೆ ನಾಲ್ಕು, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಸೂರ್ಯನಿಂದ ದೂರದಲ್ಲಿರುವ ಗ್ರಹ ನೆಪ್ಚೂನ್, ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುವ ಗ್ರಹ ಮಂಗಳ, ಆಕಾಶದಲ್ಲಿ ಒಂದು ಮಾದರಿಯನ್ನು ರೂಪಿಸುವ ನಕ್ಷತ್ರಗಳ ಗುಂಪನ್ನು ನಕ್ಷತ್ರಪುಂಜ ಎಂದು ಕರೆಯಲಾಗುತ್ತದೆ. ಗ್ರಹದ ಸುತ್ತ ಸುತ್ತುವ ಆಕಾಶಕಾಯವನ್ನು ಉಪಗ್ರಹ ಎಂದು ಕರೆಯಲಾಗುತ್ತದೆ. ಶೂಟಿಂಗ್ ನಕ್ಷತ್ರಗಳು ವಾಸ್ತವವಾಗಿ ನಕ್ಷತ್ರಗಳು ಅಲ್ಲ. ಮಂಗಳ ಮತ್ತು ಗುರುವಿನ ಕಕ್ಷದ ನಡುವೆ ಕ್ಷುದ್ರ ಗ್ರಹಗಳು ಕಂಡುಬರುತ್ತವೆ. ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತಿಸಿ. ಧ್ರುವ ನಕ್ಷತ್ರವು ಸೌರಮಂಡಲದ ಒಂದು ಸದಸ್ಯ. ತಪ್ಪು. ಬುಧ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹವಾಗಿದೆ. ಸರಿ. ಯುರೇನಸ್ ಸೌರಮಂಡಲದ ಅತ್ಯಂತ ದೂರದ ಗ್ರಹವಾಗಿದೆ. ತಪ್ಪು. ಇನ್ಸ್ಯಾಟ್ ಒಂದು ಕೃತಕ ಉಪಗ್ರಹ. ಸರಿ. ಸೌರ ವ್ಯೂಹದಲ್ಲಿ 9 ಗ್ರಹಗಳಿವೆ. ತಪ್ಪು. ಓರಿಯನ್ ನಕ್ಷತ್ರ ಪಂಚವನ್ನು ದೂರದರ್ಶಕದ ಸಹಾಯದಿಂದ ಮಾತ್ರ ವೀಕ್ಷಿಸಬಹುದು. ತಪ್ಪು. ಎ ಪಟ್ಟಿಯಲ್ಲಿ ಅಂಶಗಳನ್ನು ಬಿ ಪಟ್ಟಿಯಲ್ಲಿನ ಒಂದು ಅಥವಾ ಹೆಚ್ಚಿನ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ. ಒಳಗ್ರಹಗಳು ಭೂಮಿ ಮಂಗಳ, ಹೊರಗ್ರಹಗಳು ಶನಿ, ನಕ್ಷತ್ರಪುಂಜ ದೊಡ್ಡ ಕರಡಿ, ಭೂಮಿಯ ಉಪಗ್ರಹ ಚಂದ್ರ. ಸಂಜೆಯ ನಕ್ಷತ್ರವಾಗಿ ಗೋಚರಿಸಿದರೆ ಆಕಾಶದ ಯಾವ ಭಾಗದಲ್ಲಿ ನೀವು ಶುಕ್ರನನ್ನು ನೋಡಬಹುದು? ಆಕಾಶದ ಪಶ್ಚಿಮ ಭಾಗದಲ್ಲಿ. ಸೂರ್ಯ ಮಂಡಲದ ಅತಿ ದೊಡ್ಡ ಗ್ರಹವನ್ನು ಹೆಸರಿಸಿ. ಗುರುಗ್ರಹ. ನಕ್ಷತ್ರಪುಂಜ ಎಂದರೇನು? ಯಾವುದಾದರೂ ಎರಡು ನಕ್ಷತ್ರಪುಂಜಗಳನ್ನು ಹೆಸರಿಸಿ. ಗುರುತಿಸಬಹುದಾದ ಆಕಾರವನ್ನು ಹೊಂದಿರುವ ನಕ್ಷತ್ರಗಳ ಗುಂಪನ್ನು ನಕ್ಷತ್ರಪುಂಜ ಎಂದು ಕರೆಯಲಾಗುತ್ತದೆ. ಉದಾಹರಣೆ ಸಪ್ತರ್ಷಿ ಮಂಡಲ, ಲುಬ್ಧಕ. ಪ್ರಮುಖ ನಕ್ಷತ್ರಗಳ ಸಾಪೇಕ್ಷ ಸ್ಥಾನವನ್ನು ತೋರಿಸಲು ರೇಖಾಚಿತ್ರಗಳನ್ನು ಎಳೆಯಿರಿ. ಕೆಳಗೆ ಕೊಟ್ಟಿದ್ದೇನೆ, ಇದನ್ನು ನೋಡಿಕೊಳ್ಳಿ. ಸಪ್ತರ್ಷಿ ಮಂಡಲ ಮೊದಲನೆಯದು, ಎರಡನೆಯದು ಲುಬ್ಧಕ. ಪ್ರಶ್ನೆ ನಂಬರ್ 11, ಸೌರ ಮಂಡಲದ ಸದಸ್ಯರಾದ ಗ್ರಹಗಳನ್ನು ಹೊರತುಪಡಿಸಿ ಎರಡು ವಸ್ತುಗಳನ್ನು ಹೆಸರಿಸಿರಿ. ಧೂಮಕೇತುಗಳು, ಕ್ಷುದ್ರ ಗ್ರಹಗಳು. ಸಪ್ತರ್ಷಿ ಮಂಡಲ ಸಹಾಯದಿಂದ ನೀವು ಧ್ರುವ ನಕ್ಷತ್ರವನ್ನು ಹೇಗೆ ಕಂಡುಹಿಡಿಯಬಹುದು ಎಂಬುದನ್ನು ವಿವರಿಸಿರಿ. ಧ್ರುವ ನಕ್ಷತ್ರವನ್ನು ಸಪ್ತರ್ಷಿ ಮಂಡಲದ ಕೊನೆಯಲ್ಲಿ ಎರಡು ನಕ್ಷತ್ರಗಳ ಸಹಾಯದಿಂದ ಕಂಡುಹಿಡಿಯಬಹುದು. ಈ ನಕ್ಷತ್ರಗಳ ಮೂಲಕ ಹಾದು ಹೋಗುವ ನೇರ ರೇಖೆಯನ್ನು ಕಲ್ಪಿಸಿಕೊಳ್ಳಿ.
काल्पनिक रेखेयन्नु उत्तर दिक्कि विस्तरिसिरि। ಈ ರೇಖೆಯು ಎರಡು ನಕ್ಷತ್ರಗಳ ನಡುವಿನ ಅಂತರಕ್ಕಿಂತ ಐದು ಪಟ್ಟು ಹೆಚ್ಚು ಈ ದಿಕ್ಕಿನಲ್ಲಿ ನಕ್ಷತ್ರವನ್ನು ಧ್ರುವ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಆಕಾಶದಲ್ಲಿರುವ ಎಲ್ಲ ನಕ್ಷತ್ರಗಳು ಚಲಿಸುತ್ತವೆ ವಿವರಿಸಿ ಇಲ್ಲ ಎಲ್ಲ ನಕ್ಷತ್ರಗಳು ಆಕಾಶದಲ್ಲಿ ಚಲಿಸುವುದಿಲ್ಲ ತನ್ನದೇ ಆದ ಅಕ್ಷದ ಮೇಲೆ ಭೂಮಿಯ ತಿರುಗುವಿಕೆಯಿಂದಾಗಿ ನಕ್ಷತ್ರಗಳು ಆಕಾಶದಲ್ಲಿ ಚಲಿಸುವಂತೆ ತೋರುತ್ತವೆ ಬೆಳಕಿನ ವರ್ಷಗಳಲ್ಲಿ ನಕ್ಷತ್ರಗಳ ನಡುವಿನ ಅಂತರವನ್ನು ಏಕೆ ವ್ಯಕ್ತಪಡಿಸಲಾಗುತ್ತದೆ ನಕ್ಷತ್ರವು ಭೂಮಿಯಿಂದ 8 ಜ್ಯೋತಿರ್ವರ್ಷಗಳ ದೂರದಲ್ಲಿದೆ ಎಂದು ಹೇಳಿಕೆಯಿಂದ ನೀವು ಏನು ಅರ್ಥ ಮಾಡಿಕೊಳ್ಳುತ್ತೀರಿ ನಕ್ಷತ್ರಗಳು ಭೂಮಿಯಿಂದ ಬಹಳ ದೂರದಲ್ಲಿವೆ ಲಿಂಗ ಅತ್ತ ಮತ್ತು ಕಿಲೋಮೀಟರ್ಗಳಲ್ಲಿ ಅಂತ ದೂರವನ್ನು ವ್ಯಕ್ತಪಡಿಸಲು ಅನುಕೂಲವಾಗಿಲ್ಲ ಆದ್ದರಿಂದ ಅಂತಹ ದೊಡ್ಡ ಅಂತರವನ್ನು ಜ್ಯೋತಿರ್ವರ್ಷ ಎಂದು ಕರೆಯಲಾಗುವ ಘಟಕದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ನಕ್ಷತ್ರವು ಭೂಮಿಯಿಂದ 8 ಬೆಳಕಿನ ವರ್ಷಗಳ ದೂರದಲ್ಲಿದೆ ಎಂದು ನಾವು ಹೇಳಿದರೆ ಇದರ ಅರ್ಥ ನಕ್ಷತ್ರದಿಂದ ಬರುವ ಬೆಳಕು 8 ವರ್ಷಗಳಲ್ಲಿ ಭೂಮಿಯನ್ನು ತಲುಪುತ್ತದೆ ಗುರುಗ್ರಹದ ತ್ರಿಜ್ಯವು ಭೂಮಿಯ ತ್ರಿಜ್ಯಕ್ಕಿಂತ ಹನ್ನೊಂದು ಪಟ್ಟು ಹೆಚ್ಚಾಗಿದೆ ಭೂಮಿಯ ಪರಿಮಾಣಗಳ ಅನುಪಾತವನ್ನು ಲೆಕ್ಕಹಾಕಿ ಎಷ್ಟು ಸಂಖ್ಯೆಯ ಭೂಮಿಯನ್ನು ಗುರುಗ್ರಹವು ತನ್ನಲ್ಲಿ ಸರಿಹೊಂದಿಸಿಕೊಳ್ಳುತ್ತದೆ ಇಲ್ಲಿ ಉತ್ತರವನ್ನು ಬಿಡಿಸಲಾಗಿದೆ ನೋಡಿಕೊಳ್ಳಿ ಬೋಜು ಸೌರಮಂಡಲದ ಕೆಳಗಿನ ರೇಖಾಚಿತ್ರವನ್ನು ಮಾಡಿದರು ಸ್ಕೆಚ್ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಅದನ್ನು ಸರಿಪಡಿಸಿ ಸೋಮದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಧನ್ಯವಾದಗಳು